ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಇವರ ಸಂಯುಕ್ತಾಶ್ರಯದಲ್ಲಿ 136ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ನಗರದ ರೋಟರಿ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ರೋಟರಿ ಬಾಲಭವನದಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಂಯುಕ್ತಾಶ್ರಯದಲ್ಲಿ 136ನೇ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ನೆರವೇರಿಸಲಾಯಿತು. ಆ ಸಭೆ ಮಾಡ್ತಾ ಇದ್ದರು. ಆ ಸಭೆ ಮೇಲೆ ರೈತರ ರಕ್ತ ಅಂದ್ರೆ ಕಾರ್ಮಿಕರ ರಕ್ತ ಆ ಬಿಳಿ ಧ್ವಜದ ಮೇಲೆಲ್ಲ ಚೆಲ್ಲಿ ನೆಂದು ಆ ಏನು ಕಾರ್ಮಿಕರ ರಕ್ತ ಅರಿದು ಆ ಧ್ವಜ ಬಿಳಿ ಧ್ವಜ ಇದು ಕೆಂಪಾಯಿತು. ಅಂದಿನಿಂದ ಕಾರ್ಮಿಕರ ಸಂಕೇತ ಅಂತ ಹೇಳಿದ್ರಪ್ಪ ಅಂದ್ರೆ ಕೆಂಪು ಧ್ವಜ ಕೆಂಪು ಮೇದಿನ. ಸೊ ಇದು ಕಾರ್ಮಿಕರ ಭವ್ಯವಾಗಿರ್ತಕ್ಕಂಥ ಇತಿಹಾಸ. ಸರಿನಾ ತಪ್ಪ ಅಂದ್ರೆ ನಮಗೆ ಕಾರ್ಮಿಕರಿಗೆ ಭವ್ಯ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿರ್ತಕ್ಕಂತ ರಷ್ಯಾ ಇವತ್ತು ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಉಕ್ರೇನ್ ತಪ್ಪು ಮಾಡಿದೆ. ಬಂಧನಮಯವಾಗಿರ್ತಕ್ಕಂಥ ವಾತಾವರಣ ನಮ್ಮ ಕಾರ್ಮಿಕರಲ್ಲಿದೆ. ಸ್ನೇಹಿತರೆ, ಏನು ಕಮ್ರೇಡ್ ಲೆನಿನ್ ಅವರು ಮಹಾನ್ ಕಾರ್ಮಿಕ ವರ್ಗದ ನಾಯಕ ಲೆನಿನ್ ಅವರ ನಾಯಕತ್ವದಲ್ಲಿ 1917ರಲ್ಲಿ ಏನ್ ರಷ್ಯಾ ಸಮಾಜವಾದ ಆಯಿತು. ಮಾರ್ಕ್ಸ್ ಅವರ ವಿಚಾರದ ಆಧಾರದ ಮೇಲೆ ಮೊಟ್ಟ ಮೊದಲಾಗಿ ಆ ಸಮಾಜವಾದ ಬಂದಾದ ಮೇಲೆ ಇಡೀ ರಷ್ಯಾ ಲೆನಿನ್ ನಂತರದಲ್ಲಿ ಸ್ಟಾಲಿನ್ ನಂತರ ಬಿಡ್ತಾರೆ ಬರ್ತಿಲ್ಲ. ಇವತ್ತಿನ ನಮ್ಮ ಮಾಲೀಕರು ಹೆಚ್ಚು ತೋರಿಸ್ಕೊಳ್ಳಕ್ಕೆ ಹೆಚ್ಚು ತೋರಿಸ್ಕೊಳ್ತಾರೆ ಮಾತ್ರ. ಆದ್ರೆ ರಷ್ಯಾದಲ್ಲಿ ಕಾರ್ಮಿಕರಿಗೆ ನಿಮಗೆ 4 ಗಂಟೆ ಕೆಲಸ ಇನ್ನುಳಿದ ಸಮಯ ಸೋಮಾರಿ ಬೇರೆ ಬಹುತೇಕ ಜನ ಕೇಳ್ತಾರೆ ಜನಗಳು ಸೋಮಾರಿ ಮಾಡ್ಬಿಟ್ರು ಅಂತ ಹೇಳ್ಬಿಟ್ರು. ಇಲ್ಲ, ಬದಲಾಗಿ 4 ಗಂಟೆ ಕೆಲಸ ಮಾಡಿ ಇನ್ನುಳಿಕಿದ ಸಮಯ ಸ್ಪೋರ್ಟ್ಸ್ ಅಲ್ಲಿ, ಇನ್ನುಳಿಕಿದ ಸಮಯ ಸಂಗೀತ ಕ್ಷೇತ್ರದಲ್ಲಿ, ಇನ್ನುಳಿಕಿರ್ತಕ್ಕಂಥ ಸಮಯ ಸಾಹಿತ್ಯ ಹಲವಾರು ಕ್ಷೇತ್ರಗಳಲ್ಲಿ ದಿಗ್ವಿಜಯ ಅಂದ್ರೆ ನಿಮ್ಗೆ ಓದಿದ ನಿಮ್ಮ ಇತಿಹಾಸ ನಿಮಗೆ ನಮ್ಮ ವಯಸ್ಸಾಗಿರ್ತಕ್ಕಂಥವ್ರು ಇದೆ. ನೀವು ಒಲಿಂಪಿಕ್ಸ್ ಅಲ್ಲಿ USSR 1990 ತನಕ ಕೂಡ ಈ ವೇಳೆ ಮಂಜುನಾಥ್ ಕೈದಾಳ್ ಮಾತನಾಡಿ, ನಾವು ಶ್ರೀಮಂತರ ಇತಿಹಾಸವನ್ನ ಪಠ್ಯಪುಸ್ತಕಗಳಲ್ಲಿ ಕಲಿಯುತ್ತೇವೆ, ಆದರೆ ಕಾರ್ಮಿಕರು ರೈತರು ಮತ್ತು ಬಡವರ ಇತಿಹಾಸವನ್ನ ಕಲಿಯುವುದಿಲ್ಲ ಎಂದರು. ಶ್ರೀಮಂತರ ಇತಿಹಾಸ ಓದ್ತೀವಿ, ಅದರ ಕಾರ್ಮಿಕರು ಬಡವರು ರೈತರು ಅವರ ತ್ಯಾಗ ಬಲಿದಾನದಿಂದ ಇವತ್ತು ಈ ಸಮಾಜವನ್ನ ಏನ್ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಇತಿಹಾಸ ನಮಗೆ ಯಾವ ಪಠ್ಯ ಪುಸ್ತಕದಲ್ಲೂ ಕೂಡ ಸಿಗೋದಿಲ್ಲ. ಆ ಇತಿಹಾಸ ಸಿಗ್ಬೇಕಂತ ಹೇಳಿದಪ್ಪ ಅಂದ್ರೆ ನಮ್ಮಂತ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕ ನಾಯಕರು, ಬುದ್ಧಿಜೀವಿಗಳು ಇವರುಗಳು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಮಾತಾಡ್ತಾರೆ, ಅವರ ವಿಷಯ ಮಂಡಿಸ್ತಾರೆ, ಹೇಳ್ತಾರೆ, ಅಲ್ಲಿಂದ ಮಾತ್ರ ನಿಮಗೆ ಇಂಥ ಇತಿಹಾಸ ಸಿಗ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ ಮೇದೆ ಇತಿಹಾಸ ನಾವು ಸ್ವಲ್ಪ ಇದನ್ನ ನಿಲ್ಲಿಸ್ಬಿಟ್ಟು ಇನ್ನು ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಹೇಳೋದಾದ್ರೆ ಈ ವಿಷಯದ ಬಗ್ಗೆ ನಮ್ಮ ಮುಖ್ಯ ಭಾಷಣಕಾರರು ಮಾತಾಡ್ತಾರೆ. ಸೊ ಅತ್ಯಂತ ಒಳ್ಳೆ ವಾಗ್ಮಿಗಳು ಈ ಒಂದು ನಿಜವಾಗ್ಲೂ ಕೂಡ ಬಡವರ ಪರವಾಗಿ ರೈತ ಕಾರ್ಮಿಕರ ಪರವಾಗಿ ಕಾಳಜಿ ಇರ್ತಕ್ಕಂತ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಂದಿದ್ದಾರೆ. ಅವರು ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಅದು ಬಿಟ್ಟು ಅಂದ್ರೆ ಇವತ್ತಿನ ಪ್ರಸಕ್ತ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು ಇವತ್ತು ಇಡೀ ದೇಶದ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಪರಿಸ್ಥಿತಿ ಹೇಗೆ ಆಗ್ತಾ ಇದೆ ಅಂತ ಹೇಳಿ. ಏನು ಒಂದು ಕಾಲದಲ್ಲಿ ಕಾರ್ಮಿಕರ ದೇಶ ರಷ್ಯಾ ಅಂತ ಕರಿತಾ ಇದ್ವಿ, ಸಮಾಜವಾದಿ ದೇಶ, ಕಾರ್ಮಿಕರಿಗೆ ಭವ್ಯವಾಗಿರ್ತಕ್ಕಂಥ ಸ್ವರ್ಗವನ್ನ ತೋರಿಸಿರ್ತಕ್ಕಂಥ ದೇಶ ರಷ್ಯಾ ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಅದೇ ದೇಶ ಇನ್ನೊಂದು ದೇಶದ ಮೇಲೆ ಇವತ್ತು ದಾಳಿ ಮಾಡ್ತಾ ಇದೆ, ಇನ್ನೊಂದು ದೇಶದಲ್ಲಿ ಯುದ್ಧವನ್ನ ಸಾರಿದೆ. ಈ ಸಂದರ್ಭದಲ್ಲಿ AIUTUC ಜಿಲ್ಲಾ ಸಂಘಟನೆಕಾರ ಕಾಮ್ರೇಡ್ ಪ್ರಕಾಶ್ LH ಸೇರಿದಂತೆ AIUTUC ನ ಕಾರ್ಯದರ್ಶಿಗಳು ಮತ್ತು ಇತರರು ಭಾಗಿಯಾಗಿದ್ದರು.